ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ನಾನು ಆ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ರು ಒಂದು ಪಕ್ಷ ಎರಡನೇ ಮದುವೆ ಮಾಡ್ಕೋಬೇಕು ಅಂತ ಇದ್ದೀರಾ ಮದುವೆ ಮಾಡ್ಕೊಳ್ಳೋದಾದರೆ ಕೆಲವೊಂದು ವಿಚಾರಗಳಿಗೆ ಗಮನ ಕೊಡಿ ಏನೆಲ್ಲ ಜವಾಬ್ದಾರಿಗಳಿರುತ್ತೆ ಆ ಜವಾಬ್ದಾರಿಗಳನ್ನ ಏನೇನು ಆ ಜವಾಬ್ದಾರಿಗಳನ್ನ ಹೇಗೆ ಕಳ್ಕೋಬೇಕು ಯಾವ್ಯಾವು ಜವಾಬ್ದಾರಿಗಳು ಹೆಣ್ಮಕ್ಳು ಎರಡನೇ ಮದುವೆ ಮಾಡ್ಕೊಳ್ಳೇಬೇಕಾ ಮಾಡ್ಕೊಳ್ಳೋದಕ್ಕೂ ಮುಂಚೆ ಸಾವಿರ ಬಾರಿ ಯೋಚನೆ ಮಾಡಿ ಯಾಕೆಂದರೆ ಈ ಥರ ಪ್ರಾಬ್ಲಮ್ಗಳು ಉಂಟಾಗುತ್ತೆ ಗಂಡು ಮಕ್ಕಳು ಸಹ ಜವಾಬ್ದಾರಿಗಳು ಏನೇನು ಅಂತ ತಿಳ್ಕೊಳ್ಳಿ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹೆಣ್ಮಕ್ಳು ಗಂಡಂಗೆ ಡೈವರ್ಸ್ ಕೊಡ್ತಾರೆ ಗಂಡು ಮಕ್ಕಳು ಹೆಂಡತಿಗೆ ಡಿವರ್ಸ್ ಕೊಟ್ಟು ಬೇರೆ ಮದುವೆ ಆಗ್ತಾರೆ ಹೆಂಡ್ತಿ ಸತ್ತಿದ್ರು ಬೇರೆ ಮದುವೆ ಆಗ್ತಾರೆ ಗಂಡ ಸತ್ತಿದ್ರೂ ಬೇರೆ ಮದುವೆ ಆಗ್ತಾರೆ ಅದರಲ್ಲಿ ಯಾವ ತಪ್ಪು ಇಲ್ಲ ಆದರೆ ಹೆಂಡತಿ ಸತ್ತ ಮೇಲೆ ಇನ್ನೊಂದು ಮದುವೆ ಮಾಡ್ಕೊಳ್ತಕ್ಕಂಥ ಗಂಡು ಮಕ್ಕಳಿಗೆ ಒಂದು ಪಕ್ಷ ಮಗಳು ಮಗನೋ ಇದ್ದಲ್ಲಿ ಮೊದಲನೇ ಹೆಂಡತಿಗೆ ನೀವು ಆ ಮಗುವಿಗೆ ಮುಂದಿನ ಜೀವನಕ್ಕೆ ಏನಾದರೂ ಬೇಕು ಅನ್ನೋದಾದರೆ ಮದುವೆಗೂ ಆಗಲಿ ಅಥವಾ ಎಜುಕೇಷನ್ಗೆ ಆಗಲಿ ಆ ಮಗುವಿನ ಜೀವನ ಉಪಾಯಕ್ಕೆ ಏನೇನಾದ್ರೂ ಬೇಕೋ ಅಂತಂದರೆ ಆ ಮಗುವಿನ ಹೆಸರಿಗೆ ಹಣನೋ ಆಸ್ತಿನೋ ಏನೋ ಒಂದು ಮಾಡಿ ಏಕೆಂದರೆ ಮದುವೆ ಮಾಡ್ಕೊಂಡ್ಮೇಲೆ ಖಂಡಿತ ನಿಮಗೆ ಆ ಮಗುವ ಬಗ್ಗೆ ಯಾವುದೇ ಆಗಲಿ ಪ್ರೀತಿಯಾಗಲಿ ಕರುಣೆ ಆಗಲಿ ಖಂಡಿತ ಬರೋದಿಲ್ಲ ಎರಡನೇ ಒಂದು ಮಗು ಕೊಡ್ತೀರ ಆ ಮಗು ಮೇಲೆ ಪ್ರೀತಿಯಾಗುತ್ತೆ ಎಲ್ಲರೂ ಒಂದೇ ಥರ ಇರ್ತಾರೆ ಅಂತಲೇ ಹೇಳ್ತಾ ಇಲ್ಲ ಜಗತ್ತಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಇದೇ ಥರನೇ ಹಾಕ್ತಿರೋದು ನೀವೇನಾದರೂ ಒಂದು ಪಕ್ಷ ಆ ಥರ ಆದಲ್ಲಿ ಮಗು ಮಾನಸಿಕವಾಗಿ ದೈಹಿಕವಾಗಿ ತುಂಬನೇ ಕುಗ್ಗೋಗುತ್ತೆ ಅದನ್ನು ಹೊಂದ್ಕೊಬಾರ್ದು ಒಂದು ಪಕ್ಷ ಆ ಥರ ಏನಾದ್ರೂ ಇದ್ದಲ್ಲಿ ತಾತನ ಹತ್ರನೋ ಅಥವಾ ದೊಡಪ್ಪ ದೊಡಪ್ಪನ ದೊಡಮ್ಮನ ಹತ್ರ ಸಂಬಂಧಿಕರ ಹತ್ರನೋ ಬಿಟ್ಟು ಓದಿಸ್ಬೋದು ಆಸ್ತಿ ಇದ್ದರೆ ಆ ಮಗುವಿನ ಮುಂದಿನ ಒಂದು ಭವಿಷ್ಯಕ್ಕೆ ಒಂದು ಒಳ್ಳೆಯದಾಗುತ್ತೆ ಮದುವೆ ಮಾಡ್ಕೊಳ್ಳೋದಕ್ಕೂ ಮುಂಚೆ ಸಾವಿರ ಬಾರಿ ಯೋಚನೆ ಮಾಡಿ ಬಂದವರು ಯಾವತ್ತೂ ನನ್ನ ಹೊಟ್ಟೆನಲ್ಲಿ ಹುಟ್ಟಿರೋ ಮಗು ಅಂತ ಯಾವುದೇ ಕಾರಣಕ್ಕೂ ಅವಳು ಒಪ್ಕೊಳ್ಳೋದಕ್ಕೆ ತಯಾರಿರೋದಿಲ್ಲ ಆ ಮಗು ಸಹ ನನ್ನಮ್ಮ ಅಂತ ಒಪ್ಕೊಳ್ಳೋದಕ್ಕೆ ತಯಾರಿರೋದಿಲ್ಲ ಹೀಗಾಗಿ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಾನೆ ಇರುತ್ತೆ ನಿಮಗೂ ನಿಮ್ಮ ಮಗುಗೂ ನಿಮ್ಮಮ್ಮ ಹೆಂಡ್ತಿಗೂ ಯಾವುದೇ ಕಾರಣಕ್ಕೂ ಹೆಂಡ್ತಿನ ಬಿಟ್ಕೊಳ್ಳೋದಕ್ಕೆ ಗಂಡ ಗಂಡ ತಯಾರಿರೋದಿಲ್ಲ ಕಟ್ಕೊಂಡಿರೋ ಹೆಂಡ್ತಿನ ಬಿಟ್ಕೊಡೋದಕ್ಕೆ ತಯಾರಿರೋದಿಲ್ಲ ಹಾಗಾಗಿ ಮಗನ ಬಿಟ್ಟರು ಮಗಳನ್ನ ಬಿಟ್ಟರು ಹೆಂಡ್ತಿನ ಬಿಡೋದಿಲ್ಲ ಈಗಾಗುತ್ತೆ ಗಂಡು ಮಕ್ಕಳಿಗೆ ನಾನು ಹೇಳ್ತಾ ಇರೋದು ಈ ವಿಚಾರನ ಹಾಗಾಗಿ ಮಗುವಿನ ಜೀವನಕ್ಕೆ ಏನೇನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಆಸ್ತಿ ಬರೀತೀರಾ ಹಣ ಬರೀತೀರ ಹಣ ಕೊಡ್ತೀರಾ ಅಥವಾ ಮಗುವಿನ ಬೇರೆ ಕಡೆ ಉಳ್ಕೊಂಡು ಆ ಮಗುಗೆ ಏನಾದ್ರು ವ್ಯವಸ್ಥೆ ಮಾಡ್ತೀರಾ ಮಾಡಿ ಬಂದಿರೋರು ಏನಾದರೂ ದೃಷ್ಟಿಗೆ ಒಳ್ಳೆಯವ್ರು ಸಿಕ್ಕಿದ್ರೆ ಆ ಮಗು ಅಂತ ಪುಣ್ಯಶಾಲಿ ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಇನ್ನು ಹೆಣ್ಮಕ್ಳು ಎರಡನೇ ಮದುವೆ ಮಾಡಿಕೊಳ್ಬೇಕಾದ್ರೆ ಸಾವಿರ ಬಾರಿ ಯೋಚನೆ ಮಾಡಿ ಯಾಕೆಂದರೆ ಗಂಡ ಸತ್ತೋಗಿದ್ರೆ ಹೆಣ್ಮಕ್ಳಿಗೆ ಒಂದು ಗೌರವ ಅನ್ನೋದಿರುತ್ತೆ ಒಂದು ಕರುಣೆ ಅನ್ನೋದಿರುತ್ತೆ ಎಲ್ಲಕ್ಕಿಂತ ಹೆಚ್ಚು ಅಯ್ಯೋ ಅಯ್ಯೋ ಗಂಡ ಸತ್ತೋಗಿದ್ದಾನಲ್ಲ ಅಯ್ಯೋ ಪಾಪ ಅನ್ನೋದಿರುತ್ತೆ ಒಂದು ಪಕ್ಷ ನೀವೇನಾದರೂ ಡಿವೋರ್ಸ್ ಆಗಿದರೆ ಖಂಡಿತವಾಗಲೂ ಎರಡನೇ ಬಗ್ಗೆ ಎರಡನೇ ಮದುವೆ ಬಗ್ಗೆ ಸಾವಿರ ಸಲ ಯೋಚನೆ ಮಾಡಿ ಮಗು ಇರಲಿ ಇಲ್ಲದೆ ಹೋಗಲಿ ನಿಮ್ಮ ಗಂಡ ಹೆಂಡತಿನಲ್ಲಿ ಜೀವನ ಆದಮೇಲೆ ಜಗಳ ಕದನ ಅನ್ನೋದು ಬಂದೇ ಬರುತ್ತೆ ಒಂದೇ ಒಂದು ಮಾತು ನೀನು ಅದಕ್ಕೆ ತಾನೇ ಗಂಡ ನಿನ್ನನ್ನು ಬಿಟ್ಟು ಹೋಗಿರೋದು ಅಂತ ಹೇಳ್ತಾರೆ ಒಂದು ಪಕ್ಷ ನಿಮಗೇನಾದರೂ ಮಗು ಇದ್ದರೆ ಆತ ನನ್ನ ಮಗು ನನ್ನದು ನನ್ನ ರಕ್ತ ಅಂತ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಮಕ್ಕಳು ಹಿಂಗೋ ಜಗಳ ಮಾಡಿ ಕದನ ಮಾಡಿ ಆ ಮಗುನ ನೋಡ್ಕೊಂಬಿಡ್ಬೋದು ಆದರೆ ಗಂಡು ಮಕ್ಕಳು ಮಾತ್ರ ನನ್ನ ಮಗು ಅಂತ ಯಾವುದೇ ಕಾರಣಕ್ಕೂ ಗಂಡಾಗಿರೋನು ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ನನಗೊಟ್ಟಿದ್ದಲ್ಲ ಅಂತ ಒಂದೇ ಮಾತು ಹೇಳ್ಬಿಡ್ತಾರೆ ಅದನ್ನು ತಡ್ಕೊಳ್ಳೋ ಶಕ್ತಿ ನಿಮಗೂ ಇರಬೇಕು ನೀವು ಸಾವಿರ ಬಾರಿ ಕೂತ್ಕೊಂಡು ಯೋಚನೆ ಮಾಡಿ ಅವ್ರ ಹತ್ರನೂ ಮಾತಾಡಿ ನಮ್ಮ ಮಗುವಿಗೆ ಪ್ರೀತಿ ಕೊಡೋಕ್ಕಾಗುತ್ತಾ ಅಪ್ಪನ ಸ್ಥಾನ ತುಂಬಕ್ಕಾಗುತ್ತ ಅಂತ ನೀವು ಆ ಥರ ನಂಬಿಕೆ ಇರತಕ್ಕಂಥ ವ್ಯಕ್ತಿನೇ ಚಾಯ್ಸ್ ಮಾಡಿ ಇಲ್ಲಾಂದರೆ ದಯವಿಟ್ಟು ಆ ಮದುವೆನ ಖಂಡಿತವಾಗ್ಲೂ ನೆಗ್ಲೆಟ್ ಮಾಡಿ ಯಾವುದೇ ಕಾರಣಕ್ಕೂ ಮಾಡ್ಕೊಡೋದಕ್ಕೆ ಹೋಗಬೇಡಿ ಇಂದಿನ ಮಕ್ಕಳೇ ನಾಳೆನ ಪ್ರಜೆಗಳು ಅಂತ ಹೇಳ್ತಾರೆ ಈ ಸ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಪ್ರಜೆಯನ್ನಾಗಿ ಒಳ್ಳೆಯ ವ್ಯಕ್ತಿಯಾಗಿ ನೀವು ಮಗುನ ಮಾಡ್ಬೋದು ಇಲ್ಲಾಂದರೆ ನಿಮ್ಮಿಬ್ಬರು ಜಗಳದಲ್ಲಿ ನಿಮ್ಮಿಬ್ಬರ ಒಡನಾಟದಲ್ಲಿ ನಿಮ್ಮಿಬ್ಬರ ಕಿತ್ತಾಟದಲ್ಲಿ ಆ ಮಗು ಮಾನಸಿಕವಾಗಿ ದೈಹಿಕವಾಗಿ ಖಿನ್ನತೆಗೆ ಒಳಗಾಗ್ಬೋದು ಮುಂದೆ ಬೇರೆ ಬೇರೆ ರೀತಿಯಾಗಿ ಚಟಕ್ಕೆ ಒಳಗಾಗ್ಬೋದು ದಾರಿ ತಪ್ಪಿದ ಮಗನೂ ಆಗ್ಬೋದು ಮಗಳು ಆಗ್ಬೋದು ಆ ಹೆಣ್ಮಕ್ಳಾದರೆ ನನ್ನ ಗಂಡನಿಂದ ಎರಡನೇ ಗಂಡನಿಂದ ನನ್ನ ಮಗಳಿಗೆ ಸೇಫ್ ಇದೆಯಾ ಯಾವುದೇ ರೀತಿ ತೊಂದರೆ ಇರೋದಿಲ್ವಾ ಅದ್ರ ಬಗ್ಗೆ ಯೋಚನೆ ಮಾಡಿ ಯಾಕೆಂದರೆ ಗಂಡು ಮಕ್ಕಳು ಎರಡನೇ ಮದುವೆ ಮಾಡಿಕೊಂಡ್ರೆ ಹೇಗೋ ನಡೆದೋಗುತ್ತೆ ಹೆಣ್ಮಕ್ಳು ಯೋಚನೆ ಮಾಡಬೇಕು ಗಂಡು ಮಕ್ಕಳು ಹೇಗೆ ಅಂತಂದರೆ ಒಂದು ಮಾತು ಭದ್ರತೆ ಹೋಗುತ್ತೆ ಮ ಬೂದಿ ಮುಚ್ಚಿರೋ ಕೆಂಡ ಥರ ಮಲಗಿರೋ ಥರ ಆವಾಗವಾಗ ಕುಟುಕ್ತಾ ಇರತ್ತಾರೆ ಆವಾಗವಾಗ ಚುರುಕು ಮುಟ್ಟಿಸ್ತಿರ್ತಾರೆ ಅದಕ್ಕೆ ತಾನೇ ನಿನ್ನ ಗಂಡ ನಿನ್ಬಿಟ್ಟು ಹೋಗಿದ್ದು ಅಂತ ಅದೇ ಗಂಡ ಸತ್ತಿದ್ರೆ ಸ್ವಲ್ಪನಾದರೂ ಕರುಣೆ ಸಿಗುತ್ತೆ ಹಾಗೆಯೇ ನೀವು ಎರಡನೇ ಮದುವೆ ಮಾಡ್ಕೋಬೇಕಾದ್ರೆ ನಿಮ್ಮ ಗಂಡನ ಏನಾದ್ರೂ ಯಾವುದೇ ರೀತಿ ಕೆಟ್ಟ ಚಟ ಇಲ್ಲ ಅವನಲ್ಲಿ ಸ್ವಲ್ಪ ಪರವಾಗಿಲ್ಲ ಒಂದು ಕರುಣೆ ಪ್ರೀತಿ ಅನ್ನೋದಿದೆ ಅನ್ನೋದಾದರೆ ಮಾತ್ರ ನೀವು ದಯವಿಟ್ಟು ಮದುವೆ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಿಮ್ಮ ಮಗಳಿಗೆ ಆಗಲಿ ನಿಮ್ಮ ಮಗನಿಗೆ ಆಗಲಿ ಹೆಣ್ಮಕ್ಳಿಗೇನು ಹೇಳ್ತಾ ಇರೋದು ಒಂದು ಪಕ್ಷ ಡಿವೋರ್ಸ್ ಆಗಿರೋರಿಗೆ ಹೇಳ್ತಾ ಇರೋದು ನೀವೇನಾದರೂ ಮದುವೆ ಮಾಡ್ಕೊಳ್ತು ಅಂದರೆ ನಿಮ್ಮ ಯಾವುದೇ ಕಾರಣಕ್ಕೂ ಅವನಿಂದ ಪ್ರೀತಿಯಂತೂ ಖಂಡಿತ ಸಿಗೋಲ್ಲ ಪ್ರೀತಿ ಸಿಕ್ಕಿದ್ರೂ ತಾತ್ಕಾಲಿಕವಾಗಿ ಸಿಗುತ್ತೆ ಒಂದು ಪಕ್ಷ ನೀವು ಮದುವೆ ಮಾಡಿಕೊಂಡು ಒಂದು ಮಗುವಿನ ತಾಯಿ ಆದಾಗ ಅಲ್ಲಿ ಭಾವ ಬರುತ್ತೆ ಏನಂತ ಅವಳು ಎರಡನೇ ನಿನ್ನ ಮಗಳಿಗೆ ನೋಡ್ಕೋತಾ ಇದೆಯಾ ನನ್ನ ಮಗಳಿಗೆ ಪ್ರೀತಿ ತೋರಿಸ್ತಾ ಇಲ್ಲ ಅಂತ ನಿಮ್ಮ ಗಂಡ ಹೇಳ್ಬೋದು ನಿಮ್ಮ ಮೊದಲನೇ ಗಂಡನ ಮಗು ಅವಳನ್ನ ಚೆನ್ನಾಗಿ ನೋಡ್ಕೋತೀಯ ನನ್ನ ಚೆನ್ನಾಗಿ ನೋಡ್ಕೊಳ್ಳೋಲ್ಲ ಅಂತ ಅನ್ಬೋದು ಈ ರೀತಿಯಲ್ಲ ಈತಿ ಈ ಥರವಾಗಿ ನೀವು ದ್ವಂದ್ವಕ್ಕೆ ಸಿಗಾಕೊಂಡಾಗ ನೀವು ಸಹ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗೋಗ್ಬಿಡ್ತೀರ ಹಾಗಾಗಿ ಸಾವಿರ ಬಾರಿ ಯೋಚನೆ ಮಾಡಿ ಜಗತ್ತಲ್ಲಿ ಒಳ್ಳೆಯದು ಅನ್ನೋದು ಯಾವುದೂ ಇಲ್ಲ ಕೆಟ್ಟದ್ದು ಅನ್ನೋದು ಯಾವುದೂ ಇಲ್ಲ ಸಮಯ ಸಂದರ್ಭ ತಕ್ಕಾಗಿ ಪ್ರತಿಯೊಬ್ಬ ಮನುಷ್ಯನು ಬದಲಾಗ್ತಾ ಹೋಗ್ತಾನೆ ಆ ಸಂದರ್ಭ ತಕ್ಕಾಗಿ ನೀವು ನಡ್ಕೋಬೇಕಾಗುತ್ತೆ ಆ ಸಂದರ್ಭ ಏನಾದರೂ ಒಂಚೂರು ಎಡವಟ್ಟಾದ್ರೂ ಜೀವನ ಅನ್ನೋದು ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ಮಗುವಿನ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಬಂತು ಬಿದ್ದಾಗ ಆ ಮಗು ದಾರಿ ತಪ್ಪುತ್ತೆ ದೈಹಿಕವಾಗಿ ಮಾನಸಿಕವಾಗಿ ಫುಲ್ಲು ಒಂದು ಈಗ ಪ್ರಪಂಚದಲ್ಲಿ ಮಗುವಿನಲ್ಲಿ ಏನೇನು ನೀವು ಕನಸು ಕಂಡಿರ್ತೀರೋ ಅದು ಯಾವ ಕನಸು ಈಡೆ ಈಡೇ ರಸಕ ಆಗಲ್ಲ ಆ ಮಗು ಆ ತನ್ನ ಬೆಳವಣಿಗೆನ ತಾನೇ ಒಂದು ರೀತಿ ಏನು ಹೇಳ್ತಾರೆ ಕಗ್ಗತ್ತಲಿಗೆ ತಳ್ಳುತ್ತೆ ಹಾಗಾಗಿ ಸಾವಿರ ಬಾರಿ ಯೋಚನೆ ಮಾಡಿ ಹೆಣ್ಮಕ್ಳಾಗಿರೋರು ಅದು ಮಕ್ಕಳಿರೋರು ರಿವರ್ಸ್ ಆಗಿರೋರಂತೂ ಸಾವಿರ ಬಾರಿ ಯೋಚನೆ ಮಾಡಿ ಗಂಡ ಸತ್ತಿರೋರು ಸಾವಿರ ಬಾರಿ ಯೋಚನೆ ಮಾಡಿ ಗಂಡ ಇಲ್ಲ ಅಂತ ಕರುಣೆ ಸಿಗ್ಬೋದು ಆದರೆ ಗಂಡ ಗಂಡ ಇಲ್ಲ ಅನ್ನೋ ಕರುಣೆ ಸಿಕ್ಬಿಟ್ರೆ ಸಾಕ ನಿಮ್ಮ ಮಗುವಿಗೆ ತಂದೆ ಆಗೋ ಬೇಡವಾ ಆ ಮಗು ನೋಡ್ಕೊಳ್ಳೋದು ಬೇಡವಾ ಈ ಪ್ರಪಂಚದಲ್ಲಿ ಆ ಮಗುವಿನ ಆ ಮಗುವಿಗೆ ಒಳ್ಳೆಯ ಪ್ರಜೆನ ಪ್ರಜೆಯನ್ನಾಗಿ ಬೆಳೆಸೋದು ಬೇಡವಾ ತಂದೆ ಪ್ರೀತಿ ಸಿಗೋದು ಬೇಡವಾ ಇದನ್ನೆಲ್ಲ ಯೋಚನೆ ಮಾಡ್ತಾಯಿದ್ರೆ ಯಾರ ಪ್ರೀತಿನೂ ಬೇಡ ತಂದೆ ತಾಯಿ ಪ್ರೀತಿ ನಾನು ಒಬ್ಬಳೇ ಕೊಡ್ತೀನಿ ಅನ್ನೋ ಒಂದು ಧೈರ್ಯ ಮಾಡಿ ನೀವೇನಾದರೂ ನಮ್ಮ ಮಗುವಿನ ಸಾಕೋದಾದರೆ ಈ ಪ್ರಪಂಚಕ್ಕೆ ಒಳ್ಳೆ ಮಗು ಕೊಡ್ತೀರಾ ಒಳ್ಳೆ ತಾಯಿ ಆಗ್ತೀರಾ ಅಂದರೆ ಗಂಡನ ಜೊತೆ ಒಡೆದಾಡಿಕೊಂಡು ಮಗುವ ಜೊತೆ ಒಡೆದಾಡಿಕೊಂಡು ತುಂಬಾ ಜೀವನದಲ್ಲಿ ನೊಂದು ಬಿಂದು ಹೋಗ್ತೀರಾ ಸ್ನೇಹಿತರೆ ಇನ್ನು ಆ ಕಾಲದಲ್ಲಿ ಇದಿರಲ್ಲ ಈ ಕಾಲಕ್ಕೆ ಬನ್ನಿ ನೀವು ಅಂತನ್ಬೋದು ಯಾವ ಕಾಲ ಆದ್ರೇನು ಭಾವನೆಗಳು ಆಸೆಗಳು ಹೊಟ್ಟೆ ಕಿಚ್ಚು ಆಮೇಲೆ ದ್ವೇಷ ಅಸೂಯೆ ಯಾವುದೂ ಬದಲಾಗಿಲ್ಲ ಅಲ್ವಾ ಇನ್ನೂ ಹಾಗೇ ಇದೆ ಏಕೆಂದರೆ ಜೀವನ ಅನ್ನೋದು ತುಂಬಾ ದೊಡ್ಡದು ಅದನ್ನು ಅನುಭವಿಸ್ತಾ ಹೋಗಬೇಕು ಹೊರತು ಕಷ್ಟಪಡಬಾರ್ದು ಏನಾದರೂ ನಿಮಗೆ ತೊಂದರೆ ಆಯಿತು ಅಂದರೆ ಖಂಡಿತ ಈ ಮದುವೆನ ಸ್ಕಿಪ್ ಮಾಡಿ ಆದಷ್ಟು ಸ್ಟ್ರಾಂಗ್ ಆಗಿರಿ ನೀವು ನಿಮ್ಮ ಮಗಳ್ನು ನೋಡಿಕೊಂಡು ಮುಂದೆ ನೀವು ಕಟ್ಕೊಂಡಿರೋ ಗಂಡನಿಗೆ ಆ ಮಗುನ ಎತ್ಕೊಂಡು ಅದನ್ನು ಜವಾಬ್ದಾರಿ ವಹಿಸ್ಕೊಂಡು ನೀವು ನಿಮ್ಮನ್ನು ನೀವು ನೋಡಿಕೊಂಡು ಎಲ್ಲಾನು ನಿಭಾಯಿಸೋದು ತುಂಬ ಕಷ್ಟ ಇದೆ ಸ್ನೇಹಿತರೆ ಈ ವಿಚಾರದಲ್ಲಿ ನಾನೇನು ಪಿ ಎಚ್ ಡಿ ಮಾಡಿಲ್ಲ ನಾನು ಅಕ್ಕ ಪಕ್ಕ ಈ ಜಗತ್ತನ್ನು ನೋಡ್ತಾ ಇರೋದರಿಂದ ಈ ವಿಚಾರವಾಗಿ ನಾನು ಮಾತಾಡ್ತಾ ಇದ್ದೀನಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ತೀರಾ ಅನ್ನೋ ನನ್ನ ಭಾವನೆ ಥ್ಯಾಂಕ್ ಯು